ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇವತ್ತು 90ನೇ ಜನ್ಮ ದಿನಾಚರಣೆಯನ್ನ ಆಚರಿಸ್ಕೋತಾ ಇದ್ದಾರೆ. ಭಾರತದ ಪ್ರಧಾನಿ ಪಟ್ಟವನ್ನ ಅಲಂಕರಿಸಿದಂತ ದಕ್ಷಿಣ ಭಾರತದ ಇಬ್ಬರು ಮುತ್ಸದಿ ರಾಜಕಾರಣಿಗಳಲ್ಲಿ ದೇವೇಗೌಡರು ಕೂಡ ಒಬ್ಬರು. ಮಾಜಿ ಪ್ರಧಾನಿ ದೇವೇಗೌಡರು ಕೇವಲ ರಾಜಕಾರಣಿಗಳಿಗೆ ಮಾತ್ರ ಮಾದರಿ ಅಲ್ಲ, ಅವರ ದಿನಚರಿ ಬದುಕು ಅವರ ಶಿಸ್ತುಬದ್ಧ ಜೀವನ ಶೈಲಿ ಜನಸಾಮಾನ್ಯರಿಗೂ ಕೂಡ ಅನುಕರಣೀಯ. ಮಾಜಿ ಪ್ರಧಾನಿ ದೇವೇಗೌಡರ ಜನ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಯಾರಿಗೂ ಗೊತ್ತಿಲ್ಲದ ಅವರ ದಿನಚರಿ ಕುರಿತು ವಿಶೇಷ ವಿವರ ಇಲ್ಲಿದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಬೆಳಗ್ಗೆ 5:30 to 6 ಒಳಗೆ ನಿದ್ದೆಯಿಂದ ಎದ್ದೇಳ್ತಾರೆ. ನಿದ್ದೆಯಿಂದ ಎದ್ದ ಕೂಡಲೇ ಅವರು 45 ನಿಮಿಷ ವ್ಯಾಯಾಮ ಮತ್ತು ಯೋಗ ಮಾಡ್ತಾರೆ. ಯೋಗ ಮುಗಿದ ಮೇಲೆ ಶುಭ್ರ ಸ್ನಾನ, ಕಾಫಿ ಎಲ್ಲ ಮುಗಿದಾದ ನಂತರ ದೇವರಿಗೆ ಪೂಜೆ ಮಾಡಿ ಅಷ್ಟೋತ್ತರ ಮಾಲಾ ಸೇರಿದಂತೆ ಭಕ್ತಿಗೆ ಸಂಬಂಧಿಸಿದಂಥ ಪುಸ್ತಕಗಳನ್ನು ಓದಿ ದೇವರ ಜ್ಞಾನದಲ್ಲಿ ಕೆಲ ಕಾಲ ಕಳೀತಾರೆ. ಅದಾದ ನಂತರ ಮಾಜಿ ಪ್ರಧಾನಿ ದೇವೇಗೌಡರು ಸುಮಾರು 1 ತಾಸು ದಿನಪತ್ರಿಕೆಗಳನ್ನು ಓದ್ತಾರೆ. ಕನ್ನಡ ಹಾಗೂ ಆಂಗ್ಲ ಭಾಷೆಯ ಎಲ್ಲ ಪತ್ರಿಕೆಗಳನ್ನು ದೇವೇಗೌಡರು ಓದ್ತಾರಂತೆ. ಇನ್ನು ಊಟದ ವಿಚಾರಕ್ಕೆ ಬರೋದಾದರೆ ಮಾಜಿ ಪ್ರಧಾನಿ ದೇವೇಗೌಡರು ತಿಂಡಿ ಊಟದಲ್ಲಿ ಯಾವುದೇ ಮಿತಿ ಇಡೋದಿಲ್ವಂತೆ. ಆದರೆ ಅವರು ಮಾಂಸಾಹಾರವನ್ನು ಸೇವಿಸೋದಿಲ್ವಂತೆ. ಸೊಪ್ಪು ತರಕಾರಿ ಮುದ್ದೆ ಅನ್ನ ಊಟ ಮಜ್ಜಿಗೆ ಅವರ ಅಚ್ಚುಮೆಚ್ಚು. ಬೆಳಗ್ಗೆ ಮತ್ತು ರಾತ್ರಿ ಊಟವನ್ನು ಬಿಟ್ಟರೆ ಅವರು ಮಧ್ಯಾಹ್ನ ಊಟ ಮಾಡೋದಿಲ್ಲ ಅಂತ ಹೇಳ್ತಾರೆ ಅವರನ್ನು ಹತ್ತಿರದಿಂದ ಬಲ್ಲವರು. ಮಾಜಿ ಪ್ರಧಾನಿಗಳು ಸಂಜೆ ವೇಳೆ ಕಡ್ಡಾಯವಾಗಿ ಒಂದು ಲೋಟ ಕಾಫಿ ಕುಡಿತಾರಂತೆ. ಅದನ್ನು ಬಿಟ್ಟರೆ ಬೇರೆ ಏನನ್ನೂ ಕೂಡ ಸೇವಿಸೋದಿಲ್ವಂತೆ. ಮಿತ ಆಹಾರ ಸೇವನೆ, ಶಿಸ್ತುಬದ್ಧ ಜೀವನದಿಂದ ಈಗಲೂ ಕೂಡ ಮಾಜಿ ಪ್ರಧಾನಿಗಳು ಕನ್ನಡಕವನ್ನು ಕೂಡ ಹಾಕೋದಿಲ್ಲ. ಹಾಗೇನೆ ಪತ್ರಿಕೆಗಳನ್ನು ಓದ್ತಾರೆ ಅನ್ನೋದು ಎಲ್ರಿಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡಿಸುವಂಥ ಸತ್ಯ. ಇದೇ ಎಲ್ಲ ಕಾರಣಗಳಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ರಾಜಕಾರಣಿಗಳ ಪಾಲಿಗೆ ಆಪ್ತ ಸಲಹೆಗಾರರು. ಜೆ ಡಿ ಎಸ್ ಅಲ್ಲದೆ ಯಾವುದೇ ಪಕ್ಷದ ರಾಜಕಾರಣಿಗಳು ಕೂಡ ಇವರನ್ನು ಗೌರವದಿಂದಲೇ ಕಾಣ್ತಾರೆ.